ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಟೂ ಮಂತ್ಸ್ ಬ್ಯಾಕ್ ಒಂದು ಲಾಗ್ನ ಮಾಡಿದ್ದೆ ಗಾಡಿ ಓಡಿಸೋದ್ರ ಬಗ್ಗೆ ಬೇಸಿಕ್ ಥರ ಗಾಡಿ ಓಡಿಸ್ಬೋದು ಓಡಿಸೋದನ್ನ ಎಷ್ಟು ಈಸಿಯಾಗಿ ಬೇಗ ಕಲಿಬಹುದು ಅನ್ನೋದ್ರ ಬಗ್ಗೆ ಆಮೇಲೆ ನಾವು ಗಾಡಿ ಓಡಿಸೋದಲ್ದೇನೆ ಯಾವ ಥರ ಗಾಡಿ ಓಡಿಸೋದನ್ನ ಬೇರೆಯವ್ರಿಗೂ ಹೇಳ್ಕೊಡ್ಬೋದು ಅನ್ನೋದನ್ನ ಒಂದು ಚಿಕ್ಕ ಲಾಗ್ ಮಾಡಿದೆ ಅದ್ರದ್ಕಂತೂ ಅದೆಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಎಷ್ಟೊಂದು ಜನ ಕ್ವಶನ್ಸ್ನ ಕೂಡ ಕೇಳಿದ್ದೀರಾ ಸೊ ಅವ್ರಿಗೆಲ್ಲ ಉತ್ತರ ಹೇಳೋ ಪ್ರಯತ್ನನೂ ಮಾಡಿದ್ದೀನಿ ಇನ್ನು ತುಂಬ ಜನ ಕೇಳ್ತಾನೆ ಇದ್ರಿ ಎಷ್ಟೊಂದು ಕ್ವಶನ್ನ ಒಂದಷ್ಟು ನ ನೋಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ನೆನಪಿರಲ್ಲ ಅಂತ ಸೊ ನಾನು ಬೇಗ ಸ್ವಲ್ಪ ಮರ್ತೋಗ್ಬಿಡ್ತೀನಿ ಅದಕ್ಕೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರೋ ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೊಂದೇ ತೋರಿಸ್ತಾ ಹೇಳಿ ಕೇಳ್ಬಿಟ್ಟು ಸೊ ಒಂದೊಂದೇ ಹೇಳ್ತಾ ಹೇಳ್ತಾ ನಾನು ಗಾಡಿಯನ್ನ ತೋರಿಸ್ತೀನಿ ಇವಾಗ ಸೊ ಮೊದಲಿಗೆ ಮೊದಲ ಮೊದಲ ಪ್ರಶ್ನೆ ಮೊದಲಿಗೆ ಫಸ್ಟು ಎಲ್ಮೆಟ್ ಹಾಕೊಳ್ಳಿ ಸೇಫ್ಟಿ ಪರ್ಪಸ್ಸು ಮೊದಲು ನೋಡ್ಕೊಳ್ಬೇಕು ಎಲ್ಮೆಟ್ ಹಾಕೊಳ್ಬೇಕು ಆಮೇಲೆ ಕೆಲವರೆಲ್ಲ ಶೋಕಿಗೆ ಎಲ್ಮೆಟ್ ಹಾಕೊಳ್ಳಲ್ಲ ಹಾಗೆ ಓಡಿಸ್ತಾರೆ ಆ ಥರದ್ದೆಲ್ಲ ಮಾಡಬಾರ್ದು ಎಲ್ಮೆಟ್ಟು ನಮ್ಮ ಜೀವನ ಕಾಪಾಡೋ ಅಂಥದ್ದು ಅಕಸ್ಮಾತ್ ನಮಗೇನು ಯಾವುದೇ ಯಾರೋ ನಾವು ಮಿಸ್ಟೇಕ್ ಮಾಡಿಲ್ಲ ಅಂದರೂ ಬೇರೆ ಯಾರಾದರೂ ಹಿಂದೆಯಿಂದ ಬರೋರು ಗುದ್ರು ಏನಾದ್ರು ಆಯಿತು ಅಂದ್ಕೊಳ್ಳಿ ಅವಾಗ ನಾವು ಬಿದ್ದು ತಲೆಗೆಲ್ಲ ಏಟಾಗೋದು ತಪ್ಪತ್ತೆ ನಮ್ಮ ಸೇಫ್ಟಿ ಪರ್ಪಸ್ಸಿಗೋಸ್ಕರ ಹೆಲ್ಮೆಟ್ ಹಾಕ್ಕೊಳ್ಬೇಕು ಆ್ಯಕ್ಚುಲಿ ನಾನು ಹೆಲ್ಮೆಟ್ ಇಲ್ದೇನೆ ಗಾಡಿ ಓಡಿಸೋದೇ ಇಲ್ಲ ಯೂಶಲಿ ನಾನು ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸೋದು ಆಮೇಲೆ ಗ್ಲಾಸ್ ಹಾಕ್ಕೊಳ್ತೀವಿ ಇದು ನಾನು ಹೆಲ್ಮೆಟ್ದೇ ಕ್ಲೋಸ್ ಮಾಡ್ಕೊಳ್ತೀನಿ ವಿತ್ ಮಾಸ್ಕ್ ಗಾಳಿ ಆದಾಗ ನನಗೆ ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಇದಾಗತ್ತೆ ಅಂತ ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸೋದು ಇವಾಗ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊಳ್ತಾ ಇಲ್ಲ ಅಷ್ಟೇ ಬೇಸಿಕ್ಸ್ ಎಲ್ಲ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯೂಶಲಿ ನಾವು ಕಂಫರ್ಟಬಲ್ ಆಗಿರೋ ಬಟ್ಟೆನ ಹಾಕೊಳ್ಳೋದು ಬೆಸ್ಟು ನಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದನ್ನು ಹಾಕೊಳ್ಳಿ ಡ್ರೆಸ್ ಹಾಕ್ಕೊಳ್ಳಿ ಇಲ್ಲ ಪ್ಯಾಂಟು ನೈಟ್ ಪ್ಯಾಂಟ್ಸು ಆ ಥರದ್ದು ಹಾಕೊಂಡ್ರೆ ನಾವು ಈಸಿಯಾಗಿ ಓಡಿಸೋದಕ್ಕೂ ಈಸಿ ಆಗುತ್ತೆ ಚೂಡಿದಾರ್ ಹಾಕ್ಕೊಳ್ಳಿ ಸ್ಯಾರಿ ಮಾತ್ರ ಹೋಗ್ಬೇಡಿ ಕಲಿಯೋಕ್ಕೆ ಮುಂಚೆ ಆಮೇಲೆ ಹಾಕೊಂಡು ಓಡಿಸಿ ಕಲಿಯೋಕ್ಕೆ ಮುಂಚೆ ಸ್ಯಾರಿ ಹಾಕೊಂಡ್ರೆ ಅದು ಆ ಕಡೆ ಈ ಕಡೆ ಹಿಂಗೆ ಹಿಂಗೆಲ್ಲ ಆಡಿ ಸಿಗಾಕೊಂಡು ಬಿದ್ದು ನಾವು ಏನೋ ಒಂದು ಕತೆ ಆಗಿಬಿಡ್ತೀವಿ ಸೊ ಅದಕ್ಕಿನ್ನ ಕಂಫರ್ಟಬಲ್ ಆಗಿರೋ ಡ್ರೆಸ್ನ ವೇರ್ ಮಾಡಿ ಅದು ಮೇನ್ ತಿಂಗು ಅದೇ ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ ನಾವು ಮಾಡಬೇಕಾಗಿರೋದು ಈಗ ನಾವು ಗಾಡಿ ಕಲಿತಾ ಇದ್ದೀವಿ ಸೊ ಕಲಿಬೇಕು ಅಂತ ಇರೋರು ಮೊದಲು ಭಯನ ಬಿಟ್ಬಿಡ್ಬೇಕು ಆಮೇಲೆ ಇನ್ನೊಬ್ರು ಯಾರೋ ಏನೋ ಅಂತಾರೆ ಸೊ ಇನ್ನೊಬ್ರಿಗೋಸ್ಕರ ನಾವು ಏನೂ ತಲೆ ಕೆಡ್ಸ್ಕೊಳ್ಳೆಕ್ ಹೋಗ್ಬಾರ್ದು ಅಯ್ಯೋ ನಿನ್ಗೆ ಈಗ ಕಲಿಬೇಕಾಗಿತ್ತ ನೀನು ಈಗ ಕ ಇವಾಗ ಕಲಿತ್ ಏನು ಮಾಡಬೇಕು ಅದು ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿ ಏಜ್ ಇರ್ಲಿ ಎಲ್ಲರೂ ಗಾಡಿ ಆ ಗಾಡಿ ಓಡ್ಸೋದ್ರಲ್ಲಿ ಏನು ತಪ್ಪಿರತ್ತೆ ಸೊ ಆರಾಮಾಗಿ ಗಾಡಿನ ಕಲ್ತ್ಕೊಳ್ಳಿ ಏಜ್ ಆದವ್ರು ಏನು ಗಾಡಿ ಓಡಿಸ್ಬಾರ್ದು ಅಂತ ಏನು ರೂಲ್ಸ್ ಇಲ್ಲ ಚಿಕ್ಕವರು ಅಂದರೆ ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಇರೋರು ಗಾಡಿ ಓಡಿಸೋದು ತಪ್ಪು ಅದು ಆ್ಯಕ್ಚುಲಿ ಅದು ಮಾಡಬಾರ್ದು ಅದೊಂದು ಇದನ್ನು ಇಟ್ಕೊಳ್ಳಿ ಆಮೇಲೆ ಗಾಡಿ ಓಡಿಸ್ತಾ ಇರುವಾಗ ಸೊ ನೀವು ಗಾಡಿ ಕಲ್ತು ನೀಟಾಗಿ ಓಡಿಸಿ ಓಕೆ ಪರ್ಫೆಕ್ಟ್ ಅನ್ನೋವರೆಗು ಮೇನ್ ರೋಡಿಗೆಲ್ಲ ಹೋಗೋಕೆ ಹೋಗಬೇಡಿ ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಅಂದರೆ ಎಲ್ ಬೋರ್ಡ್ ಅಂತ ಹಾಕ್ಕೊಂಡು ಮೇನ್ ರೋಡಿಗೆ ಮಾತ್ರ ಹೋಗಬೇಡಿ ಯಾಕಪ್ಪ ಅಂದರೆ ಈ ಸ್ವಲ್ಪ ಪೋಲಿ ಹುಡುಗರುಗಳು ಸೊ ಅಂಥವರೆಲ್ಲ ಇರ್ತಾರಲ್ಲ ಅವರು ಎಲ್ ಬೋರ್ಡನ್ನು ಬೋರ್ಡ್ ಕಾಣಿಸಿದ್ರೆ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ಚಮಕ್ ಕೊಡೋದು ಪಕ್ಕದಲ್ಲೇ ಬಂದು ಗಾಡಿನ ಹಿಂಗೆ ಹಿಂಗೆಲ್ಲ ಮಾಡೋದು ಆ ಥರ ಮಾಡ್ತಾ ಇರ್ತಾರೆ ಅವರು ಏನೋ ಕಪಿಚೇಷ್ಟೇ ಆಡ್ತಾರೆ ಆದರೆ ಪಕ್ಕದಲ್ಲಿ ನಾವಿದ್ದು ಬೀಳ್ಸಿ ನಮಗೂ ಭಯ ಆಗಿ ಏನೋ ಒಂದು ಬೀಳ್ಬಿಟ್ಟು ಸುಮ್ಮನೆ ಏಟ್ ಮಾಡ್ಕೊಳ್ಳೋದು ಬೇಡ ಅದಕ್ಕೆ ಎಲ್ ಬೋರ್ಡನ್ನು ಬೋರ್ಡ್ ಹಾಕ್ಕೊಂಡು ಮೇನ್ ರೋಡಿಗೆಲ್ಲ ಹೋಗಬೇಡಿ ನಿಮ್ಮ ಅಕ್ಕಪಕ್ಕ ಮನೆ ಹತ್ರ ಗ್ರೌಂಡ್ ಇದ್ರೆ ಫೀಲ್ಡ್ ಇದ್ದರೆ ಮೇನ್ ರೋಡಲ್ಲಿ ಯಾರೂ ಜನ ಓಡಾಡ್ತಾ ಇಲ್ಲ ಸೊ ಆ್ಯಕ್ಚುಲಿ ಮೇನ್ ರೋಡೆಲ್ಲ ಇದ್ರದ್ದು ಸೊ ಯೂಶ್ವಲಿ ರೋಡ್ಗಳೆಲ್ಲ ಇರುತ್ತಲ್ವ ಈ ಥರ ಲೇಔಟ್ಗಳಲ್ಲಿ ಅಂಥ ಕಡೆ ನೀವು ಗಾಡಿನ ಕಲೀರಿ ಅದು ಬೆಸ್ಟ್ ನನ್ನ ಸಜೆಷನ್ ಅದು ಬೆಸ್ಟು ಅಂತ ಹೇಳ್ತೀನಿ ಏ ನಮಗೆ ಸರಿಯೊಂದು ಅಂಥ ಬಟ್ಟೆನ ವೇರ್ ಮಾಡಿ ನಾವು ಗಾಡಿ ಮೇಲೆ ಕೂತ್ಕೊಳ್ಳುವಾಗ ಫಸ್ಟು ಗಣೇಶ ನಿಮ್ಮ ಇಷ್ಟವಾಗಿರೋದು ದೇವ್ರನ್ನ ನೆನೆಸ್ಕೊಂಡು ಗಾಡಿ ಮೇಲೆ ಕೂತ್ಕೊಳ್ಳಿ ಸೊ ಯಾವುದೇ ರೀತಿಯ ತಲೆನೋವು ಆಗಬಾರ್ದಪ್ಪ ಕೆಲವರೆಲ್ಲ ಕೇಳ್ತಿರ್ತೀರ ಮುಖ ಸ್ಕ್ರಾಪ್ ಆದರೆ ಏನು ಮಾಡೋದು ಮೇಡಮ್ ಗಾಡಿ ಓಡಿಸೋಕ್ಕೆ ಹೋಗ್ ಬಿದ್ದು ಅಂತ ಸೊ ಅಂಥವರಿಗೆ ಏನೂ ಆಗಲ್ಲ ಆಮೇಲೆ ಕೂತ್ಕೊಂಡ ತಕ್ಷಣ ಇಲ್ಲಿ ನ ಈ ಥರ ತಗೊಳ್ಳಿ ಲೆಫ್ಟ್ ಲೆಗ್ಗಲ್ಲಿ ಸ್ಟ್ಯಾಂಡನ್ನ ಈ ಥರ ತಗೊಳ್ಳಿ ಇನ್ನೊಂದು ಮೇನ್ ತಿಂಗು ಗಾಡಿ ಓಡಿಸುವಾಗ ನಮಗೆ ಕಂಫರ್ಟಬಲ್ ಅನ್ಸೋದು ಶೂಸು ಶೂಸ್ ಹಾಕೊಂಡ್ರೆ ಒಳ್ಳೆಯದು ನಾವು ಈಗ ಮುಂದೆ ಹೋಗ್ತಾ ಇರುವಾಗ ನಿಲ್ಲಿಸುವಾಗ ಗ್ರಿಪ್ ಇರುತ್ತೆ ಸ್ಯಾಂಡಲ್ಸ್ ಹಾಕ್ಕೊಂಡಾಗಲೂ ಇರತ್ತೆ ಅದು ಸ್ಯಾಂಡಲ್ಸ್ ಏನಾಗುತ್ತೆ ಅಂದರೆ ಜಾರ್ ಬಿಡುತ್ತೆ ತುಂಬ ಚೆನ್ನಾಗಿ ನಾವು ಎಕ್ಸ್ಪೀರಿಯನ್ಸ್ ಓಕೆ ನಮಗಿನ್ನೇನೋ ಗಾಡಿ ಭಯ ಇಲ್ಲ ಕಲ್ ಓಡಿಸ್ತೀವಿ ಅನ್ನೋ ಟೈಮಲ್ಲಿ ನೀವು ಆರಾಮಾಗಿ ಸ್ಯಾಂಡಲ್ಸ್ ಹಾಕೋಬೋದು ಅದಕ್ಕಿಂತ ಮುಂಚೆ ನೀವು ಶೂಸ್ ಹಾಕೊಂಡೆ ಪ್ರಾಕ್ಟೀಸ್ ಮಾಡಿ ಶೂಸ್ ಹಾಕೊಂಡೇನೆ ಗಾಡಿ ಕಲಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಸಿ ಆಗತ್ತೆ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದ್ರೆ ನಾವು ಈ ಗಾಡಿ ಓಡಿಸೋದಕ್ಕೆ ಮುಂಚೆ ಎಲ್ಲ ರೂಲ್ಸ್ಗಳ್ನು ತಿಳ್ಕೊಂಡಿರ್ಬೇಕಾಗತ್ತೆ ಗಾಡಿ ಕಲಿಯೋದು ಕಲ್ತಾದ್ಮೇಲೆ ನಾವು ಇವಾಗ ಓಕೆ ನಾವು ಗಾಡಿ ಕಲ್ತಿದ್ದೀವಿ ಅಂದಾದ್ಮೇಲೆ ಮೇನ್ ರೋಡಿಗೆಲ್ಲ ಓಡಿಸುವಾಗ ಸಿಗ್ನಲ್ಗಳೆಲ್ಲ ಇರುವಾಗ ಸಿಗ್ನಲ್ ಜಂಪ್ ಮಾಡಬಾರ್ದು ಕ್ರಾಸಿಂಗಲ್ಲಿ ಒನ್ ವೇನಲ್ಲಿ ಹೋಗ್ಬಾರ್ದು ನೋ ಪಾರ್ಕಿಂಗ್ ಇರೋ ಕಡೆ ಆಮೇಲೆ ಸಿಗ್ನಲಲ್ಲಿ ಇರುವಾಗ ರೆಡ್ ರೆಡ್ ಲೈಟ್ ಬಂದಾಗ ಏನು ಮಾಡಬೇಕು ಯೆಲ್ಲೋ ಲೈಟ್ ಬಂದಾಗ ಮಾಡಬೇಕು ಗ್ರೀನ್ ಬಂದಾಗ ಏನು ಮಾಡಬೇಕು ಆಕ್ಚುಲಿ ರೆಡ್ ಬಂದಾಗ ಸ್ಟಾಪ್ ಅಂತ ಗಾಡಿನ ಸ್ಟಾಪ್ ಮಾಡಬೇಕು ಎಲ್ಲೋ ಇದ್ದಾಗ ಗೆಟ್ ರೆಡಿ ಸೊ ನಾವು ರೆಡಿಯಾಗಿರಬೇಕು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಗ್ರೀನ್ ಬಂದಾಗ ಗೆಟ್ ವೆಲ್ ಗೋ ನ ಗೋ ಅಂತ ನಾವು ಮುಂದೆ ಹೋಗ್ಬೇಕಾಗತ್ತೆ ಇದೊಂದಷ್ಟು ಸಿಂಪಲ್ ಆಗಿರೋ ಮೆಥಡ್ಸು ಸಿಂಪಲ್ ಆಗಿರೋ ಕಾನೂನು ಸಿಂಪಲ್ ಆಗಿರೋ ಇದನ್ನ ನಾವು ತಿಳ್ಕೊಂಡಿರಬೇಕಾಗುತ್ತೆ ಗಾಡಿ ಓಡಿಸೋಕೆ ಮುಂಚೆ ಆಮೇಲೆ ಈ ತುಂಬಾ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಸಿಗ್ನಲ್ ಅಲ್ಲೆಲ್ಲ ಕೆರೋಲು ಬೇಕು ಅಂತಾನೆ ಗಾಡಿನ ಜಂಪ್ ಮಾಡೋದು ಆ ತರದೆಲ್ಲ ಮಾಡ್ತಾ ಇರ್ತಾರೆ ಅದು ಕಾನೂನಿಗೆ ವಿರುದ್ಧವಾಗಿ ನಾವು ಯಾವುದೇ ರೀತಿಯ ತಪ್ಪ ಮಾಡಬಾರದು ಫ್ರೆಂಡ್ಸ್ ನನ್ನ ಲಾಸ್ಟ್ ಲಾಗಲ್ಲಿ ಆಕ್ಚುಲಿ ನಾನು ಟೂ ಗಾಡಿ ಓಡಿಸೋದನ್ನೇ ವಿಡಿಯೋನ ಮಾಡಿದ್ದೀನಿ ಅದರಲ್ಲಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದೀರಾ ಎಷ್ಟೊಂದು ಜನ ಕ್ವಶನ್ಸ್ನ ಕೇಳ್ತಾಯಿದ್ದೀರಾ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿದ್ದೀರಾ ಅವ್ರಿಗೆಲ್ಲಾರಿಗು ಥ್ಯಾಂಕ್ ಯು ಸೋ ಮಚ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಥ ವೀಡಿಯೋಗಳು ತುಂಬಾ ತುಂಬ ಇರುತ್ತೆ ತುಂಬ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಎಲ್ಲ ವೀಡಿಯೋಗಳ್ನ ನೋಡಿ ದಯವಿಟ್ಟು ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿಂದ ನಮ್ಗೆ ಏನ್ ದುಡ್ಡು ಸಿಗೋದಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೊಂದು ಮೋಟಿವೇಶನ್ ಅನ್ನೋದಿರುತ್ತೆ ನಾನಿನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ಬೋದು ಅನ್ನೋದಷ್ಟೇನೆ ಸೊ ಫಸ್ಟ್ ಒನ್ ಕ್ವಶನ್ ಬರ್ಕೊಂಡಿದೀನಿ ಕಾಲು ನೆಲಕ್ಕೆ ಸಿಗ್ತಾ ಇಲ್ಲ ಮೇಡಮ್ ಏನ್ ಮಾಡೋದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ತುಂಬ ಜನ ಅದಕ್ಕೆ ಲೈಕು ಕೂಡ ಮಾಡಿದ್ದೀರಾ ಸೊ ಈ ಥರ ಇದೇ ಕ್ವಶನ್ನು ಅವರು ರಿಪೀಟ್ ಮಾಡಿದ್ದಾರೆ ಕಾಲು ನೆಲಕ್ಕೆ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ನೆಕ್ಸ್ಟ್ ಕ್ವಶನ್ನು ಇದಂತೂ ಸಖತ್ ನಗು ಬರ್ತಾ ಇತ್ತು ನಾನು ಗಾಡಿ ಕಲಿಬೇಕು ಆದರೆ ತುಂಬ ಭಯ ಆಗುತ್ತೆ ಮೇಡಮ್ ಏನು ಮಾಡೋಣ ಹೇಳಿ ಅಂತ ಕೇಳಿದ್ದಾರೆ ಸೊ ಅವ್ರ ನೇಮ್ ನೋಡ್ಕೊಳ್ಳಿಲ್ಲ ನಾನು ಆ್ಯಕ್ಚುಲಿ ಏನು ಗೊತ್ತಾ ಮೊದಲು ನಾವು ಗಾಡಿ ಕಲಿಯೋದಲ್ಲಿ ಯಾವುದೇ ಕೆಲಸ ಆಗಲಿ ಫ್ರೆಂಡ್ಸ್ ನಾವು ಭಯನ ಬಿಟ್ಬಿಡಬೇಕು ಸೊ ಯಾವ ಕೆಲಸ ಆದ್ರೂ ಅಷ್ಟೇ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಸಾಧನೆ ಮಾಡ್ತಾಳೆ ಅನ್ನೋದು ಇವತ್ತಿನ ಜನ್ರೇಷನಲ್ಲಿ ಇವತ್ತಿನ ಟೈಮಲ್ಲಿ ಇರೋ ಅಂಥದ್ದು ಈ ಕಾಲದಲ್ಲಿ ಹಾಗಿರುವಾಗ ಸೊ ಲೇಡೀಸು ಫ್ಲೈಟೇ ಓಡಿಸ್ತಾರೆ ವಿಮಾನ ಎಲ್ಲ ಓಡಿಸ್ತಾರೆ ಅದರಲ್ಲಿ ಟೂ ವೀಲರ್ ಓಡಿಸೋದು ಏನು ಕಷ್ಟ ಹೇಳಿ ನಾವು ಹೆಣ್ಣಾಗಿ ಅವರು ಹೆಣ್ಣೆ ಅಲ್ವಾ ನಮ್ಮ ಥರನೇ ನಾವು ಎಣ್ಣೆ ಅಲ್ವಾ ಮಾಡಿದ್ರೆ ಎಲ್ಲ ಕಲಿಬೋದು ಫಸ್ಟ್ ಮಾಡಬೇಕಾಗಿರೋದು ಭಯನ ಬಿಡಬೇಕು ನಿಮಗೆ ಭಯ ಆಗ್ತಾ ಇದೆ ಅಂದರೆ ಫಸ್ಟು ಕೆಲವ್ರಿಗೆಲ್ಲ ಒಂಥರ ಭಯ ಇದೆ ಅದು ಕ್ವಶನ್ ಕೂಡ ಇದೆ ಸೊ ಅದನ್ನು ಕೂಡ ಹೇಳ್ತೀನಿ ನನಗೆ ಗಾಡಿ ಓಡಿಸೋಕ್ಕೆ ಭಯ ಇದೆ ಸೊ ಕಲಿಬೇಕು ಅನ್ನೋ ಆಸೆನೂ ಇದೆ ಆದ್ರೆ ಬಿದ್ದು ಮುಖ ಸ್ಕ್ರಾಪ್ ಆದ್ರೆ ಏನ್ ಮಾಡ್ಲಿ ಅಂತ ಕೇಳಿದ್ದಾರೆ ಆ ಮುಖ ಸ್ಕ್ರಾಪ್ ಆದ್ರೆ ಅಂತ ಯಾಕೆ ನೀವು ನೀವೇ ಅನ್ಕೊಳ್ತೀರಾ ಎಲ್ಲರೂ ಬಿದ್ದು ಗಾಡಿ ತುಂಬಾ ಜನ ಲೇಡೀಸು ಇವಾಗ ಗಾಡಿ ಓಡಿಸ್ತಾರೆ ಆಕ್ಚುಲಿ ಎಲ್ಲರೂ ಇವಾಗ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾರೆ ಸೊ ಹಸ್ಬೆಂಡ್ನ ಡಿಪೆಂಡ್ ಆಗೋದಕ್ಕಿನ್ನ ಸೊ ನಾವೆಲ್ಲರೂ ಆಚೆ ಹೋಗ್ಬೇಕು ಅಂದಾಗ ಅವ್ರನ್ನ ಕಾಯ್ತಾಳ ಕೂರ್ಕೊಳ್ಳೋದಕ್ಕಿಂತ ಬೇರೆ ಸೊ ನಾವೇ ಓನಾಗೆ ಎಲ್ಲರೂ ಓಡ ಎಲ್ಲ ಕಡೆ ಓಡಾಡ್ಬೋದು ಗಾಡಿ ಕಲ್ತಿದ್ರೆ ನಮಗೊಂದು ಧೈರ್ಯ ಬರುತ್ತೆ ಸೊ ಎಲ್ಲಾ ಕಡೆನು ಒಂದು ಸ್ಟ್ಯಾಂಡ್ ತಗೋಬಹುದು ಸೊ ಅದಕ್ಕೋಸ್ಕರ ನಾವೇ ಕಲಿಬೋದು ಎಲ್ಲ ಈಗ ಮುಖ ಸ್ಕ್ರಾಪ್ ಆಗಿಬಿಡುತ್ತೆ ನಾವು ಬಿದ್ದು ಏಟ್ ಮಾಡ್ಕೊಳ್ತೀವಿ ಅನ್ನೋದನ್ನ ದಯವಿಟ್ಟು ನಿಮ್ಮ ತಲೆಯಿಂದ ತೆಗ್ದಾಕಿ ಸಿಸ್ಟರ್ ಆರಾಮಾಗಿ ಧೈರ್ಯವಾಗಿ ಗಾಡಿ ಓಡಿಸಿ ಗಾಡಿನ ಕಲ್ತ್ಕೊಳ್ಳಿ ಯಾವುದೇ ರೀತಿಯ ಭಯನ ಆಗಲ್ಲ ಭಯನ ಬಿಡಿ ಸೊ ಯಾವ ಸ್ಕ್ರ್ಯಾಪು ನೆಕ್ಸ್ಟ್ ಕ್ವಶನು ಹಂಪಿರೋ ಕಡೆ ಬ್ರೇಕ್ ಹಾಕ್ಬೇಕಾ ಮೇಡಮ್ ಅಂತ ಕೇಳಿದ್ದಾರೆ ಸೊ ಹಂಪ್ ಇರೋ ಕಡೆ ಸಡನ್ ಬ್ರೇಕ್ನ ಹಾಕ್ಬಾರ್ದು ಸೊ ಹಂಪ್ ಇದೆ ಅಂದಾಗ ಆರೋ ಮಾರ್ಕ್ ಇದೆ ಅಂದಾಗ ನೋಡ್ಕೊಳ್ತಾ ಇರಬೇಕು ಮುಂದೆ ಸಡನ್ ಅಂತ ಬ್ರೇಕ್ ಹಾಕಿದ್ರೆ ನಾವು ಆ್ಯಕ್ಚುಲಿ ಸಡನ್ ಬ್ರೇಕ್ ಹಿಡಿತೀವಲ್ವ ಆವಾಗ ಮುಂದೆ ಹೋಗಿ ನಾವೇ ಮುಂದೆ ಬಿದ್ದುಬಿಡ್ತೀವಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಸಡನ್ ಅಂದರೆ ಈ ಲೆಫ್ಟ್ ಹ್ಯಾಂಡಲ್ಲಿ ಸ್ಲೋ ಮಾಡಿಕೊಂಡು ಲೆಫ್ಟು ಲೆಫ್ಟ್ ಬ್ರೇಕನ್ನ ಹಾಕ್ಕೊಂಡು ಸ್ಲೋ ಮಾಡಿಕೊಂಡು ನಾವು ಗಾಡಿನ ನಿಲ್ಲಿಸಬೇಕಾಗತ್ತೆ ಸಡನ್ ಅಂತ ನಾವು ಫ್ರಂಟ್ ಬ್ರೇಕು ಅಂದರೆ ರೈಟ್ ಹ್ಯಾಂಡಲ್ಲಿರೋ ಫ್ರಂಟ್ ಬ್ರೇಕನ್ನ ಹಾಕಿದ್ರೆ ಬೀಳೋದಂತೂ ಗ್ಯಾರಂಟಿ ಹಂಪಿರೋ ಕಡೆ ಸ್ಲೋ ಆಗಿ ನಾವು ಗಾಡಿನ ಇನ್ನೂ ತುಂಬ ದೂರದಿಂದಲೇ ಸ್ಲೋ ಮಾಡಿಕೊಂಡು ಸ್ವಲ್ಪ ಒಂದು ಟ್ವೆಂಟಿ ಮೀಟರು ಸೊ ಆ ಥರ ಇದ್ದಾಗ್ಲೇ ಡಿಸ್ಟೆನ್ಸಿಂದಲೇ ಗಾಡಿನ ಸ್ಲೋ ಮಾಡಿಕೊಂಡು ನಾವು ನಿಲ್ಲಿಸ್ಬೇಕಾಗತ್ತೆ ಆವಾಗ ನಮಗೇನೂ ಪ್ರಾಬ್ಲಮ್ ಆಗೋಲ್ಲ ಇಲ್ಲಾಂದರೆ ಹೋಗಿ ಸಡನ್ ಅಂತ ಬ್ರೇಕ್ ಹಾಕಿ ಅದರಲ್ಲೂ ಫ್ರಂಟ್ ಬ್ರೇಕ್ ಮಾತ್ರ ಹಿಡಿಲೇಬೇಡಿ ಫ್ರಂಟ್ ಬ್ರೇಕ್ ಸಡನ್ ಅಂತ ಹಿಡಿದ್ರೆ ಗಾಡಿ ಸ್ಕಿಡ್ ಆಗುತ್ತೆ ನಾವು ಜಂಪ್ ಹಾರಿ ಮುಂದೆ ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಂಪಿರುವಾಗ ನೋಡಿಕೊಂಡು ಬ್ರೇಕ್ ಹಾಕಿ ನೆಕ್ಸ್ಟ್ ಒಂದು ಕ್ವಶನ್ ಬಂದು ಆಕ್ಸ್ಲೆಟ್ರು ಬ್ಯಾಲೆನ್ಸ್ ಮಾಡೋದು ಹೇಗೆ ಹೇಳಿ ಮೇಡಮ್ ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಸೊ ನಾವು ಲಾಸ್ಟ್ ಅಲ್ಲಿ ನಾನು ಆ್ಯಕ್ಚುಲಿ ಬೇಸಿಕ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಆದರೂ ಇನ್ನೊಂದ್ಸತಿ ಯಾರಾದರೂ ಈಗ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಇದ್ರೆ ಯೂಸ್ ಆಗಲಿ ಅಂತ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ಆ್ಯಕ್ಚುಲಿ ಇದನ್ನ ಕೀನ ಸ್ಟಾರ್ಟ್ ಮಾಡಿ ಇದು ಕೀನ ಸ್ಟಾರ್ಟ್ ಮಾಡಬೇಕು ಆಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ನ ಹೋಲ್ಡ್ ಮಾಡಬೇಕು ಈ ಲೆಫ್ಟ್ ಹ್ಯಾಂಡಲ್ಲಿ ಬ್ರೇಕ್ನ ಹೋಲ್ಡ್ ಮಾಡಿ ಇಲ್ಲಿ ನಾವು ಸೆಲ್ಫ್ ಸ್ಟಾರ್ಟ್ ಮಾಡಬೇಕು ಈ ತರ ಸೆಲ್ಫ್ ಸ್ಟ್ಯಾಟು ಫಸ್ಟು ಕೀನಾ ಈ ತರ ಹಾನ್ ಆನ್ ಮಾಡ್ಕೊಳ್ಬೇಕು ಲೆಫ್ಟ್ ಹ್ಯಾಂಡಲ್ಲಿ ಬ್ರೇಕ್ನ ಹೋಲ್ಡ್ ಮಾಡ್ಬೇಕು ಅಂದ್ರೆ ಬ್ರೇಕ್ ಇಟ್ಕೊಳ್ಬೇಕು ಆಮೇಲೆ ಸೆಲ್ಫ್ ಸ್ಟ್ಯಾಟ್ನ ಕೊಡ್ಬೇಕು ಆಕ್ಚುಲಿ ನಾನು ಇನ್ನೊಬ್ರು ಯಾರೋ ಕೇಳಿದರೆ ನ ಹೋಲ್ಡ್ ಮಾಡೋದು ಯಾವ ತರ ಹೋಲ್ಡ್ ಮಾಡ್ಕೊಳ್ಳೋದು ಯಾವ ತರ ಕಂಟ್ರೋಲ್ ಮಾಡೋದು ಅದನ್ನ ತಿಳಿಸ್ಕೊಡಿ ಮೇಡಮ್ ಅಂತ ಕೇಳಿ ನಾವು ಗಾಡಿನ ಸ್ಟಾರ್ಟ್ ಮಾಡಾದ್ಮೇಲೆ ನಾವು ಒಂದೇ ಸತಿ ಈ ತರ ಈ ತರ ಫುಲ್ಲು ಆಕ್ಸಲೇಟರ್ ಕೊಡಬಾರ್ದು ನಿಧಾನವಾಗಿ ನಾವು ಹಿಂಗೆ ಇಟ್ಕೊಂಡು ಆಮೇಲೆ ಬ್ರೇಕ್ ಯಾವಾಗ್ಲೂ ಲೆಫ್ಟ್ ಹ್ಯಾಂಡಲ್ಲಿ ಇದು ಹೋಲ್ಡ್ ಮಾಡಿರಬೇಕು ಈ ಬ್ರೇಕು ನೋಡಿ ನಿಧಾನವಾಗಿ ಸ್ಲೋ ಈ ಥರ ಸ್ಲೋ ಆಗೇನೆ ನಾವು ನ ಕೊಡಬೇಕಾಗುತ್ತೆ ಆಗ ಇದ್ದಾಗ ಮಾತ್ರ ಆಮೇಲೆ ಕೆಲವರೆಲ್ಲ ಹಿಂಗೆ ಈ ಥರ ಕೊಡ್ತಾರೆ ಈ ಥರ ಇಟ್ಕೊತಾರೆ ಅದ್ಯಾರ ಯಾವುದು ಮಾಡಬಾರ್ದು ಫ್ರೆಂಡ್ಸ್ ನಾವು ಹಿಂಗೆ ಇಟ್ಕೊಳ್ಬೇಕು ನಾಲ್ಕು ಬೆರಳು ಈ ಥರ ಇಲ್ಲಿ ಹೋಲ್ಡ್ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಳ್ಬೇಕಾಗತ್ತೆ ಇದು ಹೆಬ್ಬೆರಳಲ್ಲಿ ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಅವಾಗ ನಾವು ನಿಧಾನವಾಗಿ ಈ ತರ ಹೋಲ್ಡ್ ಮಾಡಿ ಮಾಡಿ ನಿಧಾನವಾಗಿ ಗಾಡಿನ ಮುಂದಕ್ಕೆ ಬಿಡ್ಬೇಕಾಗತ್ತೆ ನನ್ನ ನೆಕ್ಸ್ಟ್ ಕ್ವಶನ್ ಬಂದು ಸೊ ತುಂಬಾ ಜನ ಕೇಳಿರೋ ಕ್ವಶನ್ ಇದು ಮೇಡಮ್ ನಾನು ಕುಳ್ಳ ಇದ್ದೀನಿ ಹೇಗೆ ಗಾಡಿ ಕಲಿಯೋದು ಸೊ ದಯವಿಟ್ಟು ಟಿಪ್ಸ್ ಇದ್ರೆ ಕೊಡಿ ಅಂತ ಕೇಳಿದಾರೆ ಯಾರೋ ತುಂಬಾ ಜನ ಅವ್ರದ್ದು ಲೀಸ್ಟ್ ಮಾಡ್ಕೊಳ್ಳಿ ಹೆಸರು ಮಾತ್ರ ಬರ್ಕೊಳ್ಳಿಲ್ಲ ಸಾರಿ ಅದಕ್ಕೆ ತುಂಬ ಜನ ಲೈಕ್ ಕೂಡ ಮಾಡಿದ್ದಾರೆ ಹೇಳಿ ಅಂತ ನನಗೆ ಯಾರೂ ಕುಳ್ಳುಗಿರೋರು ಯಾರು ಸಿಗಲಿಲ್ಲ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸೋಣ ಅಂತ ಇವತ್ತು ನನ್ನ ಮಗ ಸಿಕ್ಕಿದ್ದಾನೆ ಇವನು ಸ್ವಲ್ಪ ಹೈಟ್ ಕಮ್ಮಿ ಇದಾನಲ್ವಾ ಚಿಕ್ಕೋನು ಆದರೆ ಇವನಿಗೆ ನಾವು ಗಾಡಿ ಕೊಡಲ್ಲ ಈಗ ಜಸ್ಟ್ ನಿಮಗೆ ತೋರ್ಸೋದಕ್ಕೋಸ್ಕರ ಇವನ್ ಕುಳ್ಳ ಇದ್ದಾನಲ್ವ ಇವನ್ ಯಾವ ಥರ ಓಡಿಸಿದ್ರೆ ಒಂದು ಐಡಿಯಾ ಸಿಗತ್ತೆ ಅಂತ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವನ್ನ ಕೂರಿಸ್ಕೊಂಡು ಓಕೆನಾ ಫ್ರೆಂಡ್ಸ್ ಈಗ ನಮ್ಮ ವರ್ಷ ಕುಳ್ಳುಗಿದ್ದಾನೆ ಸೊ ಇವನು ಗಾಡಿ ಕಲಿಯೋದು ಹೇಗೆ ಅಂತ ಕುಳ್ಳ ಇರೋರು ತುಂಬ ಜನ ಇರ್ತಾರೆ ಅವರೂ ಕಲಿಯೋದು ಕಲಿಬೋದು ಆರಾಮಾಗಿ ಓಡಿಸ್ಬೋದು ಕಲಿಯೋಕ್ಕೆ ಮುಂಚೆ ಎಲ್ಲರಿಗು ಕಷ್ಟನೇ ಫ್ರೆಂಡ್ಸ್ ಕಲ್ತಾದ್ಮೇಲೆ ಈಸಿನೇ ಎಷ್ಟೊಂದು ಜನ ತುಂಬ ಶಾರ್ಟ್ ಇರೋರು ಕಾಲು ನೆಲಕ್ಕೆ ಸಿಗೋಲ್ಲ ಅಂಥವರೆಲ್ಲ ಕಲಿತಿಲ್ವಾ ಕಲಿತು ಗಾಡಿ ಓಡಿಸ್ತಾ ಇಲ್ವಾ ಸೊ ನೀವು ಮೊದಲು ಭಯ ಬಿಡಿ ಭಯ ಬಿಟ್ಟು ಈಗ ನಮ್ಮ ಹರ್ಷ ಗಾಡಿಯಲ್ಲಿ ಕುತ್ಕೊಂಡಿದ್ದಾನೆ ಸೊ ಮಗ್ನೆ ಇದನ್ನು ಸ್ಟ ಸರಿಗೆ ಆಮೇಲೆ ಕುಳ್ಳುಗಿರೋರು ಮೇನು ಶೂಸ್ ಹಾಕೊಳ್ಳಿ ಇಲ್ಲ ಹೈಟು ಸ್ವಲ್ಪ ಒಂಚೂರು ಹೀಲ್ಡ್ ಇರೋದನ್ನ ಸ್ಲಿಪ್ಪರ್ ಸ್ಯಾಂಡಲ್ಸ್ನ ಯೂ ಸಿ ಸ್ಲಿಪ್ಪರ್ನ ಯೂಸ್ ಮಾಡಿ ಅದಾದ್ಮೇಲೆ ಸೊ ಇವನು ಕಾಲು ಪೂರ್ತಿ ಸಿಗೋದಿಲ್ಲ ನೆಲಕ್ಕೆ ಒಂದು ಸ್ವಲ್ಪ ಸಿಗ್ತಾ ಇದೆ ಅದಕ್ಕೆ ಶೂಸ್ ಹಾಕೊಂಡಿದ್ದಾನೆ ಇವಾಗ ಸೀಟ್ ಮೇಲೆ ಇಲ್ಲಿ ಕುತ್ಕೊಂಡಿದ್ದಾನಲ್ವಾ ಇದು ಹಿಂದೆ ಕೂರ್ಬಾರ್ದು ಕುಳ್ಳ ಇರೋರು ಹೇಳ್ತಾ ಇರೋದು ನಾನು ತುಂಬಾ ಹಿಂದೆ ಕೂತಾಗ ನಮಗೆ ಕಾಲು ಇನ್ನೂ ಜಾಸ್ತಿ ಸಿಗೋದೇ ಇಲ್ಲ ನೆಲಕ್ಕೆ ಸ್ವಲ್ಪ ತುದಿನಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾನೆ ಅವನು ಒಂಚೂರು ಜಾಗದಲ್ಲಿ ಗಾಡಿ ಬರೋವರೆಗು ಸ್ವಲ್ಪ ಗಾಡಿ ಮುಂದೇನೇ ಇರಬೇಕು ಇಲ್ಲಿ ಇಷ್ಟು ಡಿಸ್ಟೆನ್ಸಲ್ಲೇ ಇರಬೇಕು ಶಾರ್ಟ್ ಇರೋರು ಇವಾಗ ಅಕಸ್ಮಾತ್ ಉದ್ದ ಇರೋರು ನಾವು ಆಕ್ಚುಲಿ ಈ ಥರ ನಾವು ಇಟ್ಕೊಂಡು ಈ ಥರ ಹಿಂದೆ ಕೂತ್ಕೊಂಡು ನಾವು ಆರಾಮಾಗಿ ಓಡಿಸ್ಬೋದು ಇವ್ರು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಇಲ್ಲಿ ಕೆಳಗಡೆ ಸ್ವಲ್ಪ ಇದನ್ನ ಮಾಡ್ಕೊಂಡಿದ್ದಾನೆ ನೀವು ನೋಡ್ಬೋದು ಈಗ ಇದಿದನಲ್ವಾ ಈಗ ಸ್ಟ್ಯಾಂಡನ್ನ ತಗೊಳ್ತಾನೆ ತೆಗೆಯೋ ಸ್ಟ್ಯಾಂಡ್ ತಗೊಳ್ಳೋ ಮನೆ ಈಗ ಸ್ಟ್ಯಾಂಡ್ ತೆಗ್ದು ಅಲ್ಲಿ ಕೀನ ಆನ್ ಮಾಡಬೇಕು ಕೀ ಆನ್ ಮಾಡಕ್ ಮುಂಚೆ ಏನ್ ಹೇಳಿದೀನಿ ಈ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ರೇಕ್ ನ ಹೋಲ್ಡ್ ಮಾಡಬೇಕು ವರ್ಷ ಕೀನ ಆನ್ ಮಾಡು ಆನ್ ಮಾಡಿ ನಿಧಾನವಾಗಿ ಆಕ್ಸಲೇಟರ್ ಕೊಡ್ಬೇಕು ಸೊ ಸೆಲ್ಫ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಾದ್ಮೇಲೆ ಆಕ್ಸಲೇಟರ್ ತರ ಹೇಳಿದೀನಿ ನಿಧಾನವಾಗಿ ಇದನ್ನ ಸ್ಲೋ ಆಗಿ ಬಿಡಬೇಕು ಜೋರಾಗಿ ಬೇಗ ಬಿಟ್ರೆ ಗಾಡಿ ಜಂಪ್ ಆಗತ್ತೆ ಸೊ ಹಂಗಾಗಿ ಸ್ಲೋ ಸ್ಲೋ ಆಗಿಬಿಡಿ ಇದನ್ನ ಇದನ್ನ ನಿಧಾನವಾಗಿ ಬಿಡಬೇಕು ಶಾರ್ಟ್ ಇರೋರ್ ಎಲ್ಲರೂ ಇದೇ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆರಾಮಾಗಿ ಕಲಿಬೋದು ಮೊದಲಿಗೆ ನೀವು ಒಂದು ಸ ಇದನ್ನ ಸ್ಲಿಪ್ಪರ್ನ ಹೈಟ್ ಇರೋ ತಗೊಳ್ಳಿ ನೋಡಿ ಇದೇ ಥರ ಇವ್ನ ಹೇಗ್ ಹೋಗ್ತಾ ಇದ್ದಾನೆ ನಿಧಾನವಾಗಿ ಕಾಲನ್ನ ಮಾತ್ರ ಮೇಲೆ ಎತ್ಕೊಳ್ಬೇಡಿ ಕಾಲ್ ಬಿಟ್ಕೊಂಡೇನೆ ಕಲೀರಿ ಸೊ ಸ್ಲೋ ಸ್ಲೋ ವರ್ಷ ನಿಧಾನವಾಗಿ ನಿಧಾನವಾಗಿ ಹೋಗ್ಬೇಕು ಈ ಥರ ಸ್ಲೋ ಆಗಿ ಸ್ಲೋ ಆಗಿ ಹೋಗ್ಬೇಕು ಕಾಲ್ನ ಎರಡೂ ಕಾಲ್ನ ಕೆಳಗಡೆ ಇಟ್ಕೊಂಡೇನೆ ನಿಧಾನವಾಗಿ ಕಲಿಬೇಕು ಫ್ರೆಂಡ್ಸ್ ಕಲಿಯೋಕ್ಕೆ ಮುಂಚೆ ಆಮೇಲೆ ಕಲಿತು ನಾವು ಓಕೆ ಓಡಿಸ್ತೀವಿ ಅನ್ನೋ ಟೈಮಲ್ಲಿ ಆರಾಮಾಗಿ ನೀವು ಬೇಕಂದ್ರೆ ಓಡ್ಬೋದು ಅರ್ಷ ಲೆಫ್ಟು ನಿಧಾನವಾಗಿ ತಗೋ ಲೆಫ್ಟಿಗೆ ಬಾ ಆಮೇಲೆ ಈ ಕಟ್ ಮಾಡ್ತಾರಲ್ಲ ಅದು ಅಷ್ಟೇ ಲಾಂಗ್ ಡಿಸ್ಟೆನ್ಸಲ್ಲಿ ಕಟ್ ಮಾಡ್ಕೊಳ್ಬೇಕು ಇನ್ನೂ ಗೊತ್ತಾಗಲ್ಲ ಗೊತ್ತಾ ಇನ್ನೂ ಗೊತ್ತಾದ ಮೇಲೆ ಚೆನ್ನಾಗಿ ಓಡಿಸ್ತಾ ಇದ್ದೀವಿ ಪರ್ಫೆಕ್ಟ್ ಅನ್ನುವಾಗ ಬೇಕಾದ್ರೆ ಯಾವ ಥರನಾದ್ರೂ ಓಡಿಸ್ಬೋದು ಈಗ ಸ್ಲೋ ಆಗಿ ನೋಡಿ ಅವನು ಯಾವ ಥರ ಬರ್ತಾ ಇದ್ದಾನೆ ಕಾಲ್ನ ಕೆಳಗಡೆ ಇಟ್ಕೊಂಡೇ ಪ್ರಾಕ್ಟೀಸ್ ಮಾಡಬೇಕು ಈ ಥರ ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನೀವು ಆರಾಮಾಗಿ ಗಾಡಿನ ಕಲಿಬೋದು ಈ ಥರ ನಾವು ಇಷ್ಟು ದಿನ ಯಾರೆಲ್ಲ ನಾವು ಕುಳ್ಳುಗಿದ್ದೀವಿ ಗಾಡಿ ಕಲಿಯೋಕ್ಕಾಗಲ್ಲ ಸೊ ಏನು ಮಾಡೋದಪ್ಪ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಯೋಚನೆನ ಬಿಟ್ಬಿಡಿ ಆರಾಮಾಗಿ ಗಾಡಿನ ಕಲೀರಿ ಯಾರು ಬೇಕಾದ್ರೂ ಗಾಡಿ ಕಲಿಬೋದು ಬಟ್ ಭಯನ ಬಿಟ್ಟು ಸೊ ಧೈರ್ಯವಾಗಿ ಗಾಡಿನ ಕಲಿಬಹುದು ಫ್ರೆಂಡ್ಸ್ ಆ್ಯಟಿಂಗು ಗಾಡಿ ಕಲಿತಾ ಇರುವಾಗ ತುಂಬ ಕೆಲವೊಂದು ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂದ್ರೆ ಆ ಇವಾಗ ಗಾಡಿ ಕಲಿಬೇಕು ಅಂತ ಭಯ ಅಂತೂ ಇರುತ್ತೆ ಫಸ್ಟ್ ಡೇ ಗಾಡಿ ಹತ್ತದಾಗ ಹಿಂದೆ ಕೂರ್ಸ್ಕೊಂಡಿರ್ತೀವಿ ಯಾರನ್ನಾದ್ರೂ ನಾವು ಇಲ್ಲ ನಮ್ಮ ಹಸ್ಬೆಂಡೋ ನಮ್ಮ ಅಣ್ಣನೋ ತಮ್ಮನೋ ಯಾರನಾದ್ರೂ ಕೂರ್ಸ್ಕೊಂಡು ಗಾಡಿ ಓಡಿಸೋದು ಇಲ್ಲ ಫ್ರೆಂಡ್ಸೋ ಯಾರಾದರೂ ಕೂರ್ಸ್ಕೊಂಡು ಗಾಡಿ ಓಡಿಸ್ತಾ ಇರ್ತೀವಿ ಅವಾಗ ಮಾಡ್ತೀವಿ ಅಂದರೆ ಅದು ಒನ್ ಟೂ ತ್ರೀ ಡೇಸ್ ಓಕೆ ಆ ಥರ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅದನ್ನೇ ಕಂಟಿನ್ಯೂ ಮಾಡಬೇಡಿ ಯಾಕೆ ಅಂದ್ರೆ ಅವಾಗ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಬರೋದಿಲ್ಲ ಯಾಕೆ ಅಂದ್ರೆ ಹಿಂದೆ ಅವ್ರು ಇದಾರಲ್ವಾ ಗಾಡಿ ಮುಂದೆ ಪಾಡಿಗೆ ನೀವು ಗಾಡಿ ಓಡಿಸ್ತಾ ಇರ್ತೀರ ಎಲ್ಲ ಕಂಟ್ರೋಲು ಅವರಲ್ಲಿ ಇರುತ್ತೆ ಅವರು ಕಾಲ್ ಎರಡು ಆ ಆಕಡೆ ಈ ಕಡೆ ಹೋದಾಗ ಕಾಲ್ ಎರಡು ಕೆಳಗೆ ಬಿಟ್ಟು ಅವ್ರು ಗಾಡಿನ ಸ್ಟಾಪ್ ಮಾಡ್ತಾರೆ ನೀವು ಕಲಿಯೋದಕ್ಕಾಗಲ್ಲ ನಿಮಗೆ ಓನ್ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ನೀವೇನೆ ಗಾಡಿನ ಓನ್ ಆಗಿ ಕಲಿಬೇಕು ಫ್ರೆಂಡ್ಸ್ ಸೊ ನೀವೇನೆ ಗಾಡಿ ಕಲ್ತ್ರೆ ಅದು ಕಾನ್ಫಿಡೆನ್ಸ್ ಚೆನ್ನಾಗಿ ನೆಕ್ಸ್ಟ್ ಇನ್ನೊಂದು ಕಾಮನ್ ಕ್ವಶನ್ ಏನಪ್ಪಾ ಅಂದರೆ ಮೇಡಮ್ ನಿಮಗೆ ಕಾರ್ ಡ್ರೈವಿಂಗ್ ಬರತ್ತಾ ಫೋರ್ ವೀಲರು ಅದನ್ನು ನೀವು ಮಾಡ್ತೀರಾ ನೀವು ವಿಡಿಯೋ ಮಾಡಿ ಅದನ್ನು ಕೂಡ ತೋರಿಸಿ ಅಂತ ಕೇಳಿದ್ದೀರಾ ಆ್ಯಕ್ಚುಲಿ ಕಾರ್ ಡ್ರೈವಿಂಗ್ನು ಕಲ್ತಿದ್ದೀನಿ ನಾನು ಬೆಂಗಳೂರಲ್ಲಿ ಇರುವಾಗಲೇ ಕಾರ್ ಡ್ರೈವಿಂಗ್ ಕಲಿತು ಅದ್ರದ್ದು ಇದನ್ನು ಕೂಡ ತಗೊಂಡಿದ್ದೀನಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ತಗೊಂಡಿದ್ದೀನಿ ನನಗಿನ್ನೂ ಸಿಟಿ ಒಳಗೆಲ್ಲ ಓಡ್ಸೋಕೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ ಭಯ ಇದೆ ನನ್ನ ಹಸ್ಬೆಂಡು ಬಿಡಲ್ಲ ನೀನು ಎಲ್ಲರೂ ಟಚ್ ಕಿಚ್ ಮಾಡಿಬಿಡ್ತೀಯಾ ಯಾರಿಗಾರ ಇಕ್ತಿಯಾ ಅಂತ ಬೈತಾಯಿರ್ತಾರೆ ಹಂಗಾಗಿ ಭಯ ಪಡ್ತೀನಿ ಇನ್ನೂ ಸ್ವಲ್ಪ ಕಲಿಬೇಕು ಅಂತ ಅನ್ಕೊಂಡಿದೀನಿ ಓನಾಗೆ ಒಬ್ಬಳೇ ತೊಗೊಂಡೋಗೋಕ್ಕೂ ಭಯ ಇದೆ ಇವಾಗ ಆ್ಯಕ್ಚುಲಿ ನನ್ನ ಮಗನೇ ಓಡಿಸ್ತಿದ್ದಾನಲ್ವಾ ಹಂಗಾಗಿ ಸ್ವಲ್ಪ ಲೇಜಿ ಅಂತ ಅನ್ನಿಸ್ತಾ ಇದೆ ಯಾವುದೇ ವಿಷಯ ಆದರೂ ಅಷ್ಟೇ ನೋಡಿ ನಾನು ಟೂ ವೀಲರ್ನ ಎಷ್ಟು ಹೆಂಗೆ ಕಲಿತೆ ಅಂದರೆ ಒನ್ ಮಂತ್ ಒಳಗೆ ನಾನು ಟೂ ವೀಲರ್ನ ಕಲಿತೆ ಅಷ್ಟು ಅಂದರೆ ನನಗೆ ಅವಶ್ಯಕತೆ ಇತ್ತು ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಾಗಿತ್ತು ಕರ್ಕೊಳ್ಬೇಕಾಗಿತ್ತು ನನಗೆ ಟೂ ವೀಲರ್ ಕಲೀಲೇಬೇಕು ಅನ್ನೋದು ಒಂದು ಏನಂತಾರೆ ಚಾಲೆಂಜ್ ಅನ್ನೋದಿತ್ತು ಸೊ ಹಾಗಾಗಿ ನನಗೆ ಟೂ ವೀಲರ್ನ ಬೇಗ ಕಲಿತೆ ಕಾರ್ದು ಹಸ್ಬೆಂಡ್ ಓಡಿಸ್ತಾರೆ ಮಗ ಓಡಿಸ್ತಾನೆ ಹಾಗಾಗಿ ನಾನು ಅಷ್ಟೊಂದು ಗಮನ ತಗೊಂಡಿಲ್ಲ ಸೊ ಬೇಸಿಕ್ ಎಲ್ಲ ಗೊತ್ತು ಕಾರ್ದು ಅದು ಇನ್ನೊಂದು ದಿವಸ ನಾನು ನೆಕ್ಸ್ಟ್ ಲಾಗಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಸೆವೆನ್ ಟು ಏಯ್ಟ್ ಇಯರ್ಸ್ ಆಯಿತು ಗಾಡಿ ಓಡಿಸೋದನ್ನ ಟೂ ವೀಲರ್ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಬೆಂಗಳೂರಲ್ಲಿ ಇರುವಾಗಲೇ ಟೂ ವೀಲರ್ನ ಓಡಿಸೋದಕ್ಕೆ ಕಲ್ತಿದ್ದು ಆಮೇಲೆ ಸೊ ಇನ್ನೊಂದೇನಪ್ಪ ಅಂದರೆ ಇದೇ ಗಾಡಿನ ತೊಗೊಂಡು ನಾನು ಶೋರೂಮ್ ಗಾಡಿನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಯಾವುದೇ ರೀತಿಯ ಬೇರೆ ಗಾಡಿನೆಲ್ಲ ತೊಗೊಂಡೇನೂ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಸೈಕಲ್ ಬ್ಯಾಲೆನ್ಸು ನಮಗೆ ಮೇಯ್ನಾಗಿ ಸೈಕಲ್ ಬ್ಯಾಲೆನ್ಸ್ ಇದ್ದವರಂತೂ ಬೇಗ ಕಲಿಬೋದು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಾನು ಸ್ವಲ್ಪ ಹೈಟ್ ಇದ್ದೀನಿ ಹೈಟ್ ಇರೋದ್ರಿಂದ ನಾವು ಬೇಗ ಗಾಡಿನ ಕಲಿಬೋದು ಸೊ ಹಾಗಾಗಿ ಗಾಡಿನ ಬೇಗ ಕಲಿತೆ ಕಲಿತು ಓಡಿಸ್ತಾ ಇದ್ದೀನಿ ಮಕ್ಕಳನ್ನ ಸ್ಕೂಲ್ಗೆ ಕಾಲೇಜಿಗೆ ಡ್ರಾಪ್ ಮಾಡೋದು ಪಿಕಪ್ ಮಾಡೋದು ಎಲ್ಲ ಕೆಲಸ ನಂದೇನೆ ನಾವು ಯಾವುದೇ ರೀತಿಯ ವ್ಯಾನಿಗೆಲ್ಲ ಏನೂ ಹಾಕೋಕೆ ಹೋಗಿಲ್ಲ ವ್ಯಾನ್ ಎಲ್ಲ ನಾನು ತುಂಬ ವರ್ಷಗಳಿಂದ ಮಕ್ಕಳನ್ನ ಎಲ್ ಕೆ ಜಿ ಯು ಕೆ ಜಿಯಿಂದ ನನ್ನ ಮಕ್ಳನ್ನ ನಾನೇ ಪಿಕಪ್ ಡ್ರಾಪ್ ಮಾಡೋದು ನನಗಿಷ್ಟ ನಾನು ಸ್ಕೂಲ್ ಹತ್ರ ಮಕ್ಳನ್ನ ಕರ್ಕೊಂಡು ಹೋಗೋದು ಬಿಡೋದು ಸೊ ಹಾಗಾಗಿ ನಾನೇ ಕರ್ಕೊಂಡು ಹೋಗ್ತೀನಿ ನಾ ವ್ಯಾ ವ್ಯಾನಿಗೆಲ್ಲ ಏನೂ ಹಾಕಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಇಷ್ಟಾದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಇನ್ನೂ ಯಾರಾದರೂ ನಿಮ್ಮ ಥರನೇ ಗಾಡಿ ಕಲಿಬೇಕು ಅಂತ ಇದ್ದರೆ ಅಂಥವ್ರಿಗೂ ಕೂಡ ಶೇರ್ ಮಾಡಿ ನಮ್ಮಿಂದ ಇನ್ನೊಬ್ರಿಗೆ ಎಲ್ಪ್ ಆದರೆ ಅದೇ ಒಳ್ಳೇದಲ್ವಾ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್